ಮಾತ ಕೂರತಕ್ಕಂತ ದೈವ ಕೇಳಿ ಕೂರತಕ್ಕಂತ ದೈವ ಕೇಳಿ ಬಾಲಚಂದ ಘಾಟಿಗಳನ್ನ ಹಾಡಿದ್ರು ಸಿದ್ದಪ್ಪನವರು ಪಂಚಮಿಗೆ ಬಂದೈತೆ ದೋಸ್ತ ಪಾವನ್ಯಾರ ಪರಿವಾಳ ಎಲ್ಲಿ ಪರಿವಾಳ ಹೌದಲ್ಲ ಹಿಂಗ ಹಾಡಕ್ಕೆ ಹಾಡಕತ್ರ ಏನು ಇರತ್ತ ಹಾಡ್ತಿ ಮನುಷ್ಯನಾಗ ಕುತ್ತಂಗಿರ್ಬೇಕತ್ತ ಹಂಗ ಹಾಡ್ಬೇಕತ್ತ ಹೌದಲ್ಲ ಮನುಷ್ಯನಾಗ ಕಟ್ಟಿಬೇಕತ್ತ ಎಲ್ಲಿ ಯಾಕಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪನ ಇರತ್ತ ಈ ಗೋಕಾಕ ನಾರಿ ಅಂತಕ್ಕಂಥದ್ದು ಹೆಂಗೈತಪ್ಪ ಅಂತ ಕೇಳಿದ್ರ ಹೇಗೈತ್ರಿಪ್ಪ ಸಾಕಷ್ಟು ಕಲಾವಂತರು ಹುಟ್ಟಿ ಏನ್ ಮಾಡ್ಯಾರು 18 ಪುರಾಣಗಳನ್ನ ಬೆಳೆಸಿರ್ತಕ್ಕಂಥ ನಾಡೈತಿದು ಆಯ್ತಾಯ್ತ್ರಿಪ್ಪ ಅದ್ರೊಳಗ ಕೆಲವೊಂದು ಗ್ರಾಮಗಳ ಸಿದ್ದಪ್ಪನ ಜಗತ್ತಿನೊಳಗ ಜೈಬರೆ ಹಿಡಿದಿರ್ತಕ್ಕಂಥ ಗ್ರಾಮಗಳ ಅದಾವು ಅದಾರ ಅದಾರಪ್ಪ ಹೌದಲ್ಲ ಇದು ಪಂಚನಾಯಕನ ಹತ್ಯ ಅಂದ್ರೆ ಬಹಳ ಮುಖ್ಯ ಶಿಶು ಮಕ್ಕಳು ರಗಡ್ ಬಂದ ಹೋಗ್ಯಾರಪ್ಪ ಇಲ್ಲಿ ಯಾಕಂತ ಕೇಳಿದ್ರ ಯಾಕಪ್ಪ ಈ ಪಂಚನಟ್ಟಿ ಊರೊಳಗ ಬಹಳ ಮುಖ್ಯರು ಎಷ್ಟೋ ಮಂದಿ ಸಾವಿರಾರು ಶಿಶು ಮಕ್ಕಳಿಗೆ ತನ್ನ ಶಿಕ್ಷಣವನ್ನ ಬೋಧನೆ ಮಾಡಿರ್ತಕ್ಕಂತ ಈ ಗ್ರಾಮ ಇರ್ತಕ್ಕಂಥ ಅದ ಆಯ್ತಾಯ್ತ್ರಿ ಹುಲ್ಲು ಮಾರ್ಕೊಂಡು ಹೋಗುವಂತ ಜಾಗ ಅಲ್ಲ ಹೂವು ಮಾರ್ಕೊಂಡು ಹೋಗುವಂತ ಜಾಗ ಅದ ಅದಕ್ಕೆ ನಮ್ಮ ರೇಖಾ ಬಂದ ಹೇಳ್ತಾಳ ಇರತ್ತ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಆಚೆ ಕಡೆ ಹುಡುಗ ಬಂದ ನಾನು ಹಾಡಕ್ಕ ಅಕ್ಕನ ಜೋಡಿ ಮಾತಾಡಕತ್ತನು ನಾನು ಮಾತಾಡ್ಬೇಕು ಮಾತಾಡ ನನ್ನ ಜೋಡಿ ಮಾತಾಡೋ ಹಂಬಲ್ ಆಗೈತತ್ತ ಆಸೆ ಆಗೈತತ್ತ ನಾ ಹೇಳಕತ್ತ ಮೊದಲ ಕಮಿಟ್ ಅವ್ರಿ ನಿನಗ ಅನುಮತಿ ಕೊಟ್ಟಾರ ಇರತ್ತ ಒಟ್ಟ ಹಾಡವ್ರೆ ಇವತ್ತ ಮಾತಾಡ್ರಿ ನೀವೇ ಹಾಡ್ರಿ ನೀವೇ ಮಾತಾಡ್ರಿ ಅಂತ ಹೇಳಿ ಹೌದೌದು ಆದ್ರೆ ನೀನೇ ಬಂದು ಮಾತಾಡ್ ನಡು ಹಾಕಾಕತ್ತಿ ನಾ ಏನ್ ಮಾಡ್ಬೇಕು ಅಲ್ಲೇನ್ ಕೇಳ್ತಿ ನೀವ್ ನೀಗಿದ್ರೆ ನೀನೇ ಮಾತಾಡು ನೀನ ಹಾಡಿ ನೀನ ಮಾತಾಡ್ ನೀನ ಸವಾಲು ಹೋದ್ರೆ ನೀನ ತಗಿ ಬ್ಯಾಡಂದವನ ಇಲ್ಲ ಮತ್ ಹೆಚ್ಚತಿ ಎದಕ್ ಹೆಚ್ಚನಿ ಅದಕ್ಕಲ್ಲ ಜನಪದ ಹಾಡಕ್ಕ ಅದಕ್ಕೆ ಹೇಳ್ತಾರ ನನ್ನ ಮಾತ ಇರತ್ತ ಊರ ಕೆಟ್ಟಿತ್ತ ಉಡಾಲರಿಂದ ಕೇರಿ ಕೆಟ್ಟಿತ್ತ ಹಲಕಟ್ರಿಂದ ಊರ ಕೆಟ್ಟಿತ್ತ ಉಡಾಲರಿಂದ ಕೇರಿ ಕೆಟ್ಟಿತ್ತ ಹಲಕಟ್ರಿಂದ ಹಲಕಟ್ರಿಂದ ಒಣ ಕೆಟ್ಟಿತ್ತ ಮಂಗ್ಯಾನಿಂದ ಮನೆ ಕೆಟ್ಟಿತ್ತ ಚಿಲ್ಲರ ಬುದ್ಧಿ ಸೊಸೆಯಿಂದ ಸೊಸೆಯಿಂದ ಇಂತ ಹಾಲಿನಂತ ಸಭಾ ಕೆಟ್ಟಿತ್ತು ಗೋಲಬಾಯಿ ಹುಳಗಡಿಕೆ ಬಂದು ಮಾತಾಡಿದ್ರಿಂದ ಅಂದ್ರು ಅವ್ರತ್ತಾರ ಜಾರಸತ್ತೇಳಿ ಹೌದಿಲ್ಲ ಜಾರಸದವ್ರ ದೂರ ಹೋಗ್ರತ್ತ ಹಿಂಗತಿ ಯಾಕಂದ್ರ ಅವಾಗಲೇ ಹೊರಗೆ ಮಾಡಕತ್ತದ ಬಹಳ ಒತ್ತಿ ಒತ್ತಿ ಹೇಳಕತ್ತಾರ ಅವರು ಹೌದಲ್ಲ ನೀ ನೋಡು ನೀ ಹೋಳಿಗೆ ಮಾಡ್ಲೇಬೇಕ ಹೋಳಿಗೆ ಮಾಡಂದ್ರ ಹೋಳಿಗೆನು ಮಾಡ್ಬೇಕು ಚಪಾತಿ ಮಾಡಂದ್ರ ಚಪಾತಿನ ಮಾಡ್ಬೇಕ ರೊಟ್ಟಿ ಮಾಡಂದ್ರ ರೊಟ್ಟಿನ ಮಾಡ್ಬೇಕು ರೊಟ್ಟಿ ಮಾಡಂದ್ರ ಗಿಟ್ಟಿ ಮಾಡಿದಿ ಬಿತ್ತ ನಿನಗ ಎಲ್ಲಿ ಹಳ್ಳಿ ಅದಕ್ಕ ಹೇಳ್ತಾರ ಅವರು ಹೇಳತ್ತ ನಮ್ಮವ್ವಾಗಳು ಹೋಳಿಗೆ ಮಾಡಾಕತ್ತಾರ ನಮ್ಮವ್ವಾಗಳು ಹೋಳಿಗೆ ಮಾಡಾಕತ್ತಾರ ನಮ್ಮವ್ವಾಗ ಹೋಳಿಗೆ ಮಾಡತ್ತಾರ ಇಟ್ಟಲ್ ಮಾಸ್ತರ್ ಅಂತ ಇಟ್ಟಲ್ ಮಾಸ್ತರ್ ಅಂತ ಅವ್ರು ಹೇಳ್ಕೊಂಡು ಹೇಳ್ತಾರ ಯಾಕಂದ್ರ ಅವ್ರಿಗೊಂದು ಮಾತು ಹೇಳ್ದ ಸಿದ್ದಪ್ಪನ ಇರುತ್ತ ಯಾಕಪ್ಪ ಅಂತ ಕೇಳಿದ್ರ ಈಗ ಅಲ್ಲ ಮತ್ತವಾಗ ಹಿಂದಕ್ಕ ಕೃಥಾ ಯುಗದೊಳಗ ಜಗತ್ತಿಗೆಲ್ಲ ಗುಡ್ಡ ಕಾಡುಗಳು ತುಂಬಿಕೊಂಡಿತ್ತಿದ್ದು ಹೌದೌದೌದು ಇದು ಈ ಭೂಮಿ ಅಂತಕ್ಕಂಥ ಸಮವಾಗಿ ಇರಕ್ಕಿಲ್ಲ ಮತ್ತೆ ಹೆಂಗಿತ್ತು ಮೊಟ್ಟ ಮೊದಲು ಗುಡ್ಡಗಳಿಂದ ತುಂಬಿಕೊಂಡಿತ್ತು ಅವಾಗ ಯಾರಪ್ಪ ಅಂತ ಕೇಳಿದ್ರ ಮೊಟ್ಟ ಮೊದಲ ಪೃಥ್ವಿರಾಜ ನಮ್ಮಪ್ಪ ಪೃಥ್ವಿರಾಜ ಏನ್ ಮಾಡ್ಯಾನಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾನು ಈ ಭೂಮಿಯನ್ನ ಸಮ ಮಾಡಿ ಒತ್ತಿ ಬಿತ್ತಿ ಈ ಭೂಮಿಯ ಒಳಗ ಬೀಜ ಬಿತ್ತಿ ಬೆಳೆ ತೆಗೆದು ಅನ್ನ ಹಾಕಿದ ಮೊಟ್ಟ ಮೊದಲು ನಮ್ಮಪ್ಪ ಹೌದಾ ನಿಮ್ಮವ್ ಹಾಕಲ್ನ ನಮ್ಮ ಅಪ್ಪ ತಂದು ಕೊಟ್ರ ಅತ್ತ ಮಾಡ್ಬೇಕ ಅಪ್ಪ ಕೊಟ್ಟ ಅವ್ವ ಗಿಟ್ಟಿ ಮಾಡ್ಲ ಹೌದಲ್ಲ ಅದ್ರ ಗಿಟ್ಟಿ ರೊಟ್ಟಿ ಅಂಟಿಲ್ಲ ಅದಕ್ಕ ಯಾಕದಕ್ಕೆ ಹೆಣ್ಮಕ್ಳನ್ನ ಇವತ್ತು ಕಡಿಮೆ ಮಾಡಿ ಮಾತಾಡುವಂತದ ಏನಿಲ್ಲ ಹೇಳಿಲ್ರಿಪ್ಪ ಹೌದಲ್ಲ ಯಾಕಂದ್ರೆ ಇವತ್ತು ಯಾಕ ಹೆಂಗೈತಪ್ಪ ಅಂತ ಕೇಳಿಸಿದ್ದಪ್ಪನ ತಾಯಿ ತಂದೆ ಅಂತಕ್ಕಂಥವ್ರು ಎರಡು ಕಣ್ಣಿದ್ದಂಗ ಇದ್ದಂಗಿದ್ದಂಗಲ್ಲ ಯಾರಿಗೂ ನಿಂದೆ ಆಡುವಂತ ಮಾತಿಲ್ಲ ಇಲ್ಲಿ ಎಲ್ಲಿಲ್ಲ ಹೌದಲ್ಲ ಅವ್ರಿಗೇನು ಆಡಿಲ್ಲ ಅವ್ರಿಗೇನು ಬಂದ ಯಾರಿಗೂ ನಿಂದೆ ಆಡುವಂತ ಮಾತಿಲ್ಲ ಹೌದೌದು ಇಲ್ಲಿ ಏನಾಗ್ಬೇಕಾಗಿದ್ದಪ್ಪ ಅಂತ ಕೇಳಿದ್ರೆ ಹೆಂದಕ್ಕ ಶಿವ ಪಾರ್ವತಿಯರು ಜಗಳ ಮಾಡ್ಯಾರು ಬೇಡರ್ ಬೇಡಲ್ಲ ಪರಮಾತ್ಮ ನಾ ಹೆಚ್ಚನ್ನ ಪಾರ್ವತಿ ನಾ ಹೆಚ್ಚಂದಾಳು ಅಂದಾಳ ಬ್ರಹ್ಮ ನಾ ಹೆಚ್ಚಂದಾನ ಸರಸ್ವತಿ ನಾ ಹೆಚ್ಚಂದಾಳ ವಿಷ್ಣು ದೇವರ ನಾ ಹೆಚ್ಚನ್ನ ಲಕ್ಷ್ಮೀ ದೇವಿ ನಾ ಹೆಚ್ಚಂದಾಳ ಅಂದಾಳ ಅವರಿಬ್ರು ಕೂಡಿ ವಾದ ಮಾಡಿರ್ತಕ್ಕಂಥ ನಾವ್ ಇಲ್ಲಿ ವಾದ ಮಾಡ್ಬೇಕಾಗಿದೆ ಅಷ್ಟೇ ಅಷ್ಟೇ ಇಲ್ಲಿ ಯಾರನ್ನೂ ಬೈಬೇಕಾಗಿಲ್ಲ ಯಾರನ್ನೂ ಬಿಡ್ಬೇಕಾಗಿಲ್ಲ ಯಾರನ್ನೂ ನಿಂದೆ ಮಾಡ್ಬೇಕಾಗಿಲ್ಲ ಹೌದು ಹೌದಲ್ಲ ಅದಕ್ಕೆ ಯಾಕಪ್ಪ ಅಂತ ಕೇಳಿದ್ರೆ ಸಿದ್ದಪ್ಪನ ಯಾಕೋ ಬಸವನ ಸರಜೋಡಿ ಕಲಾವಂತರ ಹಾಡುವಂತವ್ರು ನಮ್ಮ ಯಾರು ಯಾರಪ್ಪ ಮೂಡಲಿಗೆ ಪರಶುಮಾಸ್ತರ್ ಅವ್ರು ಹೇಳಿದ್ರು ಅವ್ರು ಏನಂತ ನಿನಗೆಲ್ಲ ದಿಮ್ಮ ಆಧಾರ ಸಿಕ್ಕತ್ತೇನು ಇಲ್ಲ ಆಧಾರ ಹತ್ತ ಬ್ಯಾಡ್ನಿ ಇಲ್ಲ 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 ಯಾಕಂದ್ರ ಆಧಾರ ಕೈತದ್ರ ಅದ ಆಧಾರ ಬೇರೆ ನಿಮ್ದು ಆಧಾರ ಬೇರೆ ಹೋಗತಿ ಮಾತ ಹೌದಲ್ಲ ಹೌದು ಯಾಕದಕ್ಕೆ ಇವ್ರು ಹೇಳ್ತಾರ ಇವ್ರ ಇರತ್ತ ನಮ್ಮ ತಾಯಿ ಹೆಚ್ಚ ನಮ್ಮ ತಾಯಿ ಹೆಚ್ಚು ಎತ್ತರಾಗಿ ಹೆಚ್ಚ ನಿಮ್ಮವ್ವ ಎದ್ರಾಗ ಹೌದಲ್ಲ ಎತ್ತರಾಗಿ ಹೆಚ್ಚ ನಮಗೆ ಗೊತ್ತಾಗ್ಬೇಕು ಆಗ್ಬೇಕಲ್ಲ ನಾವೊಂದು
ಕೇಳ ನನಗ ಹೆಂಗ ಯಾರಪ್ಪ ಅಂತ ಕೇಳಿದ್ರ ಕೃಷ್ಣ ಪರಮಾತ್ಮ ಇದ್ದ ಕೃಷ್ಣ ಪರಮಾತ್ಮ ಇವ ಯಾವಾಗಿದ್ದಪ್ಪ ಅಂತ ಕೇಳಿದ್ರೆ ಕೃಷ್ಣ ಪರಮಾತ್ಮ ದ್ವಾಪರ ಯುಗದೊಳಗಿದ್ದ ದ್ವಾಪರ ಯುಗದೊಳಗೆ ಕೃಷ್ಣ ಪರಮಾತ್ಮಗ ಒಬ್ಬ ತಮ್ಮ ಇದ್ದ ಬಲರಾಮ ತೇರಿ ಹೌದ ಕೃಷ್ಣ ಪರಮಾತ್ಮಗ ಬಲರಾಮ ತೇರಿ ತಮ್ಮ ಇದ್ದ ಇದ್ದ ಕೃಷ್ಣ ಪರಮಾತ್ಮನ ಗುರು ಅಯ್ಯರು ಯಾರಪ್ಪ ಅಂತ ಕೇಳಿದ್ರೆ ಸಾಂದಿಪ್ಪುಣಿ ಗುರು ಇದ್ದ ಸಾಂದಿಪ್ಪುಣಿ ಗುರು ಇದ್ದ ಅವಾಗ ಕೃಷ್ಣ ಪರಮಾತ್ಮ ಬಲರಾಮ ಇಬ್ಬರು ಕೊಡಿಕೊಂಡು ಗುರುವಿನ ಹತ್ರ ವಿದ್ಯೆ ಕಲ್ಲಕ್ಕೆ ಹೋಗಿದ್ರು ಹೌದ ಕೃಷ್ಣ ಬಲರಾಮ ಇಬ್ಬರು ಗುರುವಿನ ಕಡೆ ವಿದ್ಯೆ ಕಲಿಯಕ್ಕೆ ಹೋಗಿದ್ರ ವಿದ್ಯೆ ಕಲಿಯಕ್ಕೆ ಹೋಗಿದ್ರು 64 ದಿವಸ ಗುರುವಿನ ಹತ್ರ ಇದ್ರು ಇದ್ರು 64 ದಿನದೊಳಗ ಏನಾಗೈತಿ 64 ವಿದ್ಯೆಗಳನ್ನ ಎಲ್ಲಾ ಕಲಿತುಕೊಂಡ್ರು ಗುರುವಿನ ಹತ್ರ ಕೃಷ್ಣ ಪರಮಾತ್ಮ ಮತ್ತು ಬಲರಾಮ ಬಲರಾಮ 64 ದಿನ ಇದ್ರು ಗುರುವಿನ ತಕ್ಕ ಎಷ್ಟು ದಿವಸ ಇದ್ರು 4 ವಿದ್ಯೆ ಕಲ್ತಿದ್ರು ಇಬ್ರು ಅವನವನು ಕೃಷ್ಣ ಬಲರಾಮ ಇಬ್ರು ವಿದ್ಯೆ ಕಲ್ತಿದ್ರು ಕಲ್ತಿದ್ರು ಅವ 64 ದಿವಸ ವಿದ್ಯೆಯನ್ನ ಕಲಿತು ಮುಗಿಸಿದ ಬಳಕ ಏನಾಗೈತಿ ಏನಪ್ಪ ಅಂತ ಕೇಳಿದ್ರ ಗುರು ಆಗಿರ್ತಕ್ಕಂತ ಸಾಂದಿಪುಣಿ ಆಗಿರ್ತಕ್ಕಂತ ಕೃಷ್ಣ ಬಲರಾಮ ಒಂದು ಮಾತು ಹೇಳಿದ ಏನ್ ಹೇಳ ಮಾತ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ಯಪ್ಪ 64 ದಿವಸ ನನ್ನ ಜೋಡಿಗೆ ನೀವು ಇದ್ರಿ 64 ವಿದ್ಯೆ ನನ್ನಿಂದ ನೀವು ಕಲಿತ್ರಿ ಕಲಿತ್ರಿ ಇವತ್ತ ನನ್ನಿಂದ ಕೊಡ್ತಕ್ಕಂತ ವಿದ್ಯೆ ಎಲ್ಲ ನಿಮಗ್ ಕೊಟ್ಟು ಬಿಟ್ಟೇನಿ 64 ವಿದ್ಯೆ ಕಲ್ಕೊಂಡ್ರಿ ನೀನು ನಿಮ್ಮ ಸ್ಥಾನಕ್ಕೆ ನೀವು ಹೋಗ್ರಿ ಗೋಕುಲಕ ಅಂತ ಹೇಳಿ ಹೌದೌದು ಕಳಸಲಾಕ ನಿಂತ ಗುರು ಆಗಿರ್ತಕ್ಕಂತ ಶಿಷ್ಯರ್ನ ಹೌದಾ ಅವಾಗ ಶಿಷ್ಯರಾಗಿರ್ತಕ್ಕಂಥವ್ರು ಗುರುವಿಗೊಂದ ಮಾತು ಹೇಳ್ತಾರ ಹೇಳಿದ್ರ ಗುರುವಿಗೊಂದು ಮಾತ 64 ವಿದ್ಯೆ ಗುರುವಿನ ಹತ್ರ ನಿಮ್ ಹತ್ರ ನಾವು ಕಲ್ಕೊಂಡಿವಿ ಕಲ್ಕೊಂಡಿವಿ ನಾವ್ ಹಂಗೆ ಹೋಗಂಗಿಲ್ಲ ಮತ್ತೇನ್ ಮಾಡೋರು ಇವತ್ತು ನೀವು ವಿದ್ಯೆ ಕೊಟ್ರಿ ಅಂದ ಬಳಕ ನಿಮಗ್ ಗುರು ಕಾಣಿಕೆ ಕೊಟ್ಟೆ ಹೋಗವ್ರು ನಾವಂದ್ರು ಏನು ಗುರು ಕಾಣಿಕೆ ನಾವು ಕೊಟ್ಟೆ ಹೋಗವ್ರು ಕೊಟ್ಟೆ ಹೋಗವ್ರ ಅಂತಕ್ಕಂತ ಮಾತು ಹೇಳಿದ್ರು ಸಾಂದಿಪುಣಿ ಆಗಿರ್ತಕ್ಕಂಥ ಶಿಷ್ಯರಿಗೊಂದು ಮಾತು ಹೇಳ್ತಾನ ಏನೇನ್ ಮಾತ ಯಪ್ಪ ನೀವೆಲ್ಲ ಗುರು ಕಾಣಿಕೆ ನನಗೆ ಕೊಡ್ಲಾಕತ್ತೀರಿ ಖರೆ 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 ನನಗ ಒಬ್ಬ ಗಂಡ ಮಗ ಕೊಟ್ಟಿದ್ದ ಹೌದು ನನಗೊಬ್ಬ ಗಂಡ ಮಗ ಇದ್ದ ಇದ್ದ 6 ತಿಂಗಳ ಹಿಂದೆ ಕಾಳಿಂಗ ಸರ್ಪದ ಕೈ ಒಳಗೆ ಸತ್ತು ಹೋಗ್ಯಾನ ಇದ್ದಿರ್ತಕ್ಕಂತ ಮಗ ಹೌದು ಒಬ್ಬ ಮಗ ಕಾಳಿಂಗ ಸರ್ಪದ ಕೈ ಒಳಗೆ ಸಿಕ್ಕ ಸತ್ತು ಹೋಗ್ಯಾನು ಸತ್ತು ಹೋಗ್ಯಾನು ಇವತ್ತು ಗುರು ಕಾಣಿಕೆ ತಗೊಂಡು ನಿಮ್ಮ ಗುರು ಕಾಣಿಕೆ ತಗೊಂಡು ನಾ ಏನ್ ಮಾಡ್ಲಿಯಪ್ಪ ನನಗ ಬ್ಯಾಡಂದ ಶಿಷ್ಯರು ಹೇಳ್ತಾರ ಇರುತ್ತ ಎಲ್ಲಪ್ಪ ನೀನ್ ಅತ್ತಕ್ಕ ನಾವ್ ವಿದ್ಯೆ ಕಲ್ತಿವ್ ಅಂದ್ಬೇಕು ನಾವು ಗುರು ಕಾಣಿಕೆ ಕೊಟ್ಟೆ ಹೋಗವ್ರಂದ ಅವಾಗ ಗುರು ಆಗಿರ್ತಕ್ಕಂತ ಹೇಳ್ದ ಇರುತ್ತ ಹೊಟ್ಟೆ ಹೋಗವ್ರ ಏನಾಕತ್ತೀರಿ ಕೊಟ್ಟ ಮಾತಿಗೆ ಹೊಟ್ಟೆ ತಪ್ಪು ಬರುದು ಹೌದು ಹೌದಲ್ಲ ಏನು ಬೇರ್ತಿ ನೋಡೋದ್ರ ಕೊಟ್ಟೆ ಹೋಗ್ಬೇಕಂತ ಶಿಷ್ಯರಿಗಂದ ಅಂದ ನೀ ಏನ್ ಬೇರ್ತಿವೆ ನಾವು ಕೊಟ್ಟೆ ಹೋಗಿವತ್ತೆ ಅಂತಕ್ಕಂತ ಮಾತು ಶಿಷ್ಯರ ಗುರುವಿಗೆ ಹೇಳಿದ್ರು ಹೇಳಿದಾಗ ಅವಾಗ ಗುರು ಆಗಿರ್ತಕ್ಕಂಥ ಶಿಷ್ಯರಿಗೆ ಒಂದು ಮಾತು ಹೇಳ್ತಾನ ಏನೇನ್ ಮಾತ ಏನಪ್ಪ ಅಂತ ಕೇಳಿದ್ರ ನನ್ನ ಪತ್ನಿ ಆಗಿರ್ತಕ್ಕಂಥ ಗುರುವಿನ ಪತ್ನಿ ಅಂತ ಹೇಳಿ ನಿಮ್ಗೂ ತಾಯಿ ಆಗತ್ತಾಳ ನಾ ತಂದೆ ಆಗತ್ತೀನಿ ಗುರುವಿನ ಪತ್ನಿ ಅಂತ ಯಾಕೆ ಹೋಗ್ರಿ ಹೋಗ್ರಿ ಅವಳು ಏನ್ ಕೇಳ್ತಾಳ ನೋಡ ಹೊಟ್ಟೆ ಬಿಟ್ಟು ಹೋಗಿರಬಾರ್ದು ಕೊಟ್ಟ ಹೋಗ್ಬೇಕ ಮಾತಿಗೆ ಹೊಟ್ಟೆ ತಪ್ಪಿರಬಾರ್ದು ಆಕೆ ಏನ್ ಕೇಳ್ತಾಳ ಅದನ್ನೇ ಬಿಡದು ಕೊಡ್ರಿ ಇದೇ ಗುರು ಕಾಣಿಕೆ ಸಲ್ಲಿಸ್ದಂಗ ಆಕತ್ತಿ ಹೌದೌದು ಅಂತಕ್ಕಂಥ ಮಾತೇದ ಹೇಳಿದಾಗ ಅವಾಗ ಕೃಷ್ಣ ಬಲರಾಮ ಕೊಡ್ಕೊಂಡು ಗುರುವಿನ ಪತ್ನಿ ಆಗಿರ್ತಕ್ಕಂಥ ಹೆಂಡತಿ ಹತ್ರ ಹೋದ್ರು ಏನ್ ಮಾಡ್ಯಾರು ತಾಯಿ ಅಂತ ಕೇಳ್ತಾರ ತಾಯಿ ಗುರು ಆಗಿರ್ತಕ್ಕ ಗುರು ಕಾಣಿಕೆ ಕೊಡಂದ್ರ ನನ್ನ ತೆಗೆ ಕೇಳುವಂತ ಬಾಯಿ ಇಲ್ಲ ತಾಯಿ ಅಂತ ಹೋಗ್ರಿ ಅಂತ ನಿನ್ನ ಹತ್ರ ಕಳಿಸಾನ ಕಳಿಸಾನು ಏನು ಗುರು ಕಾಣಿಕೆ ಬೇಕು ಹೇ ತಾಯಿ ಅಂತ ಕೇಳಿದ್ರು ಹೌದಾ ಅವಾಗ ತಾಯಿ ಕರುಳು ಬಹಳ ಏನಪ್ಪಾ ಅಂತ ಕೇಳಿದ ಮಕ್ಕಳ ಮೇಲೆ ಬಹಳ ಹಂಬಲ ಹಂಬಲಿತ್ರಿಪ್ಪ ಹೌದಲ್ಲ ಹೌದು ತಾಯಿ ಆಗಿರ್ತಕ್ಕಂಥಕ್ಕೆ ಏನ್ ಬಿಡವ ಗಂಡ ಆಗಿರ್ತಕ್ಕಂಥ ಯಾರು ಸಾಂದಿಪುಣಿ ಏನ್ ಕೇಳಿದ ಅದನ್ನೇ ತಾಯಿ ಕೇಳ್ತಾಳ ಹೌದು ಹಿಂದೆ ನನಗೊಬ್ಬ ಮಗ ಇದ್ದ ಸತ್ತ ಹೋಗ್ಯಾನ ಕಾಳಿಂಗ ಸರ್ಪದ ಕೈ ಒಳಗೆ ಸಿಕ್ಕ ಸಿಕ್ಕ ನೀವು ಗುರು ಕಾಣಿಕೆ ಕೊಡವರೇ ಇದ್ರಪ್ಪ ಅಂತಂದ್ರ ಸತ್ತಿರ್ತಕ್ಕಂಥ ಮಗನ ಬದುಕಿಸ್ಕೊಡ್ರಿ ಅಂತಕ್ಕಂಥ ಮಾತು ತಾಯಿ ಆಗಿರ್ತಕ್ಕಂಥ ಹೇಳಿದ್ರು ಹೇಳಿದಾಗ ಅವಾಗ ಇವ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನಪ್ಪ ಅಂತ ಕೇಳಿದ ಪಾತಾಳ ಲೋಕಕ್ಕೆ ಹೋಗಿ ಹೋಗಿ ಕೃಷ್ಣ ಪರಮಾತ್ಮ ಏನ್ ಮಾಡ್ಯಾನು ಕಾಳಿಂಗ ಸರ್ಪದ ಜೊತೆ ಯುದ್ಧ ಮಾಡಿ 6 ತಿಂಗಳ ಹಿಂದೆ ಸತ್ತು ಹೋಗಿರ್ತಕ್ಕಂಥ ಕೂಸಲ ಕೂಸನ ಹೊಳೆ ಬದುಕಿಸಿ ತಾಯಿ ಕೈ ಒಳಗೆ ಕೊಟ್ಟ ತಾಯಿ ವಚನವನ್ನ ಪಾಲಿಸಿಕೊಂಡು ಬಂದ ನನ್ನ ಮಪ್ಪ ಕೃಷ್ಣ ಪರಮಾತ್ಮ ಹೌದಲ್ಲ ಎಷ್ಟೋ ಮಂದಿ ಹೆಣ್ಮಕ್ಕಳು ಇದ್ರು ಸಹಿತ ಸತ್ತಿರ್ತಕ್ಕಂಥ ಮಗನ ನಿಮ್ಮ ಹೋಗಿ ಬದುಕಸಕ್ಕೆ ಆಗಿರಕ್ಕಿಲ್ಲ ಆಗಿಂದ ಅವಾಗ ಏನ್ ಬಿಡೋದು ನಮ್ಮಪ್ಪ ಕೃಷ್ಣ ಪರಮಾತ್ಮ ಆಗಿರ್ತಕ್ಕಂಥ ಸತ್ತಿರ್ತಕ್ಕಂಥ ಮಗುವಿನ ಒಂದು ದಿವಸ ಅಲ್ಲ 2 ದಿವಸ ಅಲ್ಲ 3 ದಿವಸ ಅಲ್ಲ 6 ತಿಂಗಳ 3 ತಿಂಗಳಲ್ಲ ಮತ್ತೆ 6 ತಿಂಗಳ ಹೆಂಗ ಸತ್ತ ಹೋಗಿರ್ತಕ್ಕಂಥ ಮಗುವಿನ ನಮ್ಮಪ್ಪ ಬದುಕಿಸಿ ಕೊಟ್ಟಾನ ಹೌದಾ ಹಾಗೆ ನಿಮ್ಮ ಅವ ಏನ್ರಿ ಪವಾಡ ಮಾಡಿ ಹೇಳೇನು ಪವಾಡ ಇದ್ರ ಹೇಳ ಮುಂದಿನ ಸಂದಿಗೆ ಹೌದಲ್ಲ ಹೌದು ಅದಕ್ಕೆ ಹೇಳ್ತಾರವ್ರು ಹೇಳ್ತಾ ಹೊಟ್ಟೆ ನಮಗೆ ಹೆಣ್ಣು ಹೆಚ್ಚದವನ ಮಾತಾಡ ಪರಶುಮಾಸ್ತರವರು ಏನ್ ಹೇಳೋರು 60 ಲಕ್ಷ ವರ್ಷ ಅವ್ರ ಅವ್ವ ಶೂನ್ಯದೊಳಗೆ ಅದಾಳತ್ತ ಗೊತ್ತ 60 ಲಕ್ಷ ವರ್ಷ 60 ಲಕ್ಷ ವರ್ಷ ಶೂನ್ಯದೊಳಗೆ ನಮ್ಮ ಅವ್ವ ಅದಾಳತ್ತ ಹೇಳ್ರು ಅವ್ರ ಒಣ್ಣ ಮಾತು ಕೇಳೋದ ಬಹಳ ಮಾತಾಡೋದು ಬೇಡ ಏನ್ ಕೇಳಿ ರಥಾತ್ರ
ದ್ವಾಪರ ಕಲಿಯುಗ ಅಂತ ನಾಲ್ಕು ಯುಗಗಳು ಅದಾವು. ಅದಾವು ಕೃತಯುಗ ಮುಗಿದ ಬಳಿಕ ತ್ರೇತಾಯುಗ ಬಂದೈತಿ, ತ್ರೇತಾಯುಗ ಮುಗಿದ ಬಳಿಕ ದ್ವಾಪರ ಯುಗ ಬಂದೈತಿ, ದ್ವಾಪರ ಯುಗ ಮುಗಿದ ಬಳಿಕ ಕಲಿಯುಗ ಬಂದೈತಿ. ಈ ಕಲಿಯುಗ ಅನ್ನತಕ್ಕಂಥ ಒಂದಾನೊಂದು ದಿವಸ ಇದು ಹಾಳಾಗಿ ಹೋಗ್ತೈತಿ. ಇದು ಕಲಿಯುಗ ಒಂದಾನು ಒಂದಿನ ಹಾಳಾಗಿ ಹೋಗ್ತೈತಿ. ಆಯುಷ್ಯ ಮುಗಿದ ಬಳಿಕ ಕಲಿಯುಗ ಅಂತಕ್ಕಂಥದ್ದು ಹೋಗ್ತದ. ಕಲಿಯುಗ ವಾದ ಬಳಿಕ ಮತ್ತೆ ಸತ್ಯಯುಗ ಬಂದೇ ಬರ್ತದ. ಹೌದಾ? ಇದು ಹೆಂಗ ಆಯುಷ್ಯ ಮುಗಿ ಮುಗಿದ ಬಳಿಕ ಮುಗಿದ ಬಳಿಕ ಹಂಗೆ ಅಲ್ಲ, ಆಯುಷ್ಯ ಮುಗಿಬೇಕದಕ್ಕ ಮುಗಿಬೇಕಲ್ಲ. ಹೌದಲ್ಲ, ಇವ್ರು ಏನ್ ಹೇಳಕತ್ತಾರಪ್ಪ ಅಂದ್ರೆ 60 ಲಕ್ಷ ವರ್ಷ ನಮ್ಮ ಅವ್ವ ಸುನಿದೊಳಗದಲ್ಲ ಅಂತ ಹೇಳ್ತಾರೆ ಇವರು. ಹೇಳ್ರಿ ಯಾರ ಅವರು? ಈಗ ಸದ್ಯಕ್ಕ ಅಖಿಲಾಂಡ ಕೋಟಿ ಬ್ರಹ್ಮ